ಮನುಷ್ಯನ ಸಹಜ ಸ್ವಭಾವ ಏನಪ್ಪ ಅಂತ ಕೇಳಿದ್ರೆ ಹೇಳಿ ಸರ್ ಮನುಷ್ಯನ ಸಹಜ ಸ್ವಭಾವ ಲಾಭದ ಮೇಲೆ ಹತ್ತಿ ಕೆಲಸ ಮಾಡು ಏನು ಲಾಭದ ಮೇಲೆ ಹತ್ತಿರಪ್ಪ ಯಾವದೇ ಕೆಲಸ ಮನುಷ್ಯ ಮಾಡಬೇಕಾದ್ರೆ ಇದರಿಂದ ನನಗೆ ಏನು ಲಾಭ ಐತಿ ಅಂತ ಹೇಳಿ ವಿಚಾರ ಮಾಡಿ ಕೆಲಸ ಮಾಡ್ತಾ ಹೌದ್ರಪ್ಪ ಲಾಭ ಇರಲಿಲ್ಲ ಅಂದ್ರೆ ಯಾರು ಯಾವ ಕೆಲಸನು ಮಾಡಂಗಲ್ಲ ಮಾಡಂಗಿಲ್ಲ ಹೌದ್ರಪ್ಪ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ಹೇಳಿರಪ್ಪ ಚಹಾದಾಗ ನಣ ಬಿತ್ತಂದ್ರೆ ಪಟ್ನೆ ಚಾಚ ಹಲ್ತೀವಿ ಹೌದು ಅದೇ ನಣ ತುಪ್ಪದಾಗ ಬಿತ್ತಂದ್ರೆ ತುಪ್ಪ ಚಲ್ಲಂಗಿಲ್ಲ ನೊಣನೆ ತೆಗೆದು ಹೋಗಿದ್ದೀವಿ ಹೌದು ನೊಣ ಅಂದ್ರೆ ಒಂದು ಮಾತು ನೆನಪಾಯ್ತದ ನೊಣ ಅಂದ್ರೆ ವಿಷಕಾರಿ ಜೀವಿ ಅದು ಅಕಸ್ಮಾತ್ ನಮ್ಮ ಹೊಟ್ಟಿ ಒಳಗೆ ಹೋಯ್ತಪ್ಪ ಅಂದ್ರೆ ಹೊರಗೆ ಬರುತ್ತಾನ ಬಿಡಂಗಿಲ್ಲ ಉಲ್ಟಿ ಆಗ್ತದ ಅಂತ ನೊಣವನ್ನೇ ತಿಂದು ಒಂದು ಜೀವಿ ಬದುಕ್ತದ ಹಲ್ಲಿ ಹಲ್ಲಿ ನೊಣನ ತಿಂದ ಒಂದು ಬಳಕ ಹಲ್ಲಿ ಮಲ್ಲಿ ಎಷ್ಟು ಪಟ್ಟು ವಿಷಯ ಆಯ್ತು ಎರಡು ಪಟ್ಟು ವಿಷಯ ಆಯ್ತು ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದ ಕಪ್ಪಿ ಕಪ್ಪಿ ಹಲ್ಲಿನ ತಿಂದ ಕಪ್ಪಿ ಮಲ್ಲಿ ಎಷ್ಟು ಪಟ್ಟು ವಿಷಯ ಆಯ್ತು ಮೂರು ಪಟ್ಟು ಆಯ್ತು ಸರ್ ಮೂರು ಪಟ್ಟು ವಿಷಯ ಆಯ್ತು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದ ಕಪ್ಪಿನ ತಿಂದ ಹಾವಿನ ಮಲ್ಲಿ ಎಷ್ಟು ಪಟ್ಟು ವಿಷಯ ಆಯ್ತು ನಾಲ್ಕು ಪಟ್ಟು ಆಯ್ತು ಸರ್ ನಾಲ್ಕು ಪಟ್ಟು ವಿಷಯ ಆಯ್ತು ಹಾವಿನ ತಿಂದು ಒಂದು ಜೀವಿ ಬದುಕ್ತದ ಕೋಳಿ ಹಾವಿನ ತಿಂದ ಕೋಳಿ ಮಲ್ಲಿ ಎಷ್ಟು ಪಟ್ಟು ವಿಷಯ ಆಯ್ತು ಐದು ಪಟ್ಟು ವಿಷಯ ಆಯ್ತು ಕೋಳಿನ ತಿಂದು ಒಂದು ಜೀವಿ ಬದುಕ್ತದ ಎಂಟು ಪಟ್ಟು ವಿಷಯ ಆಯ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತ ವಿಷ ಈ ಶರೀರದೊಳಗೆ ತುಂಬಿ ತುಳ್ಕೊಳ್ಳಕತ್ತದ ಅಂತ ವಿಷವನ್ನು ದೂರ ಮಾಡಬೇಕಾದ್ರೆ ಪುರಾಣ ಪ್ರವಚನ ಭಜನೆ ಕೀರ್ತನೆ ಟೊಳ್ಳಿನ ಹಾಡ ಹಾಡುವುದರಿಂದಾಗ್ಲಿ ಭಕ್ತಿಯಿಂದ ಮಲ್ಕಾರಿಸಿದ್ರ ಕರೆಸುವುದರಿಂದಾಗ್ಲಿ ನಮ್ಮಲ್ಲಿ ಇರ್ತಕ್ಕಂತ ಅರಿಷಡ್ ವರ್ಗಗಳು ದೂರ ಆಗ್ತಾವ ಅಂತ ಹೇಳಿ ಜ್ಞಾನಿ ಹೇಳ್ತ ಅದಕ್ಕ ಹನ್ನೆರಡು ತಿಂಗಳೊಳಗೆ ಶ್ರೇಷ್ಠವಾದ ತಿಂಗಳು ಶ್ರಾವಣ ತಿಂಗಳು ಹನ್ನೆರಡು ಹುಣ್ಣಿಮೆ ಒಳಗೆ ಶ್ರೇಷ್ಠವಾದ ಹುಣ್ಣಿಮೆ ಯಾವ್ರಿಪ್ಪ ಭಾರತ ಹುಣ್ಣಿಮೆ ಹನ್ನೆರಡು ಅಮಾಸಿ ಒಳಗೆ ಶ್ರೇಷ್ಠವಾದ ಅಮಾಸಿ ಯಾವ್ರಿಪ್ಪ ದೀಪಾವಳಿ ಅಮಾಸಿ ಹಣ್ಣಿನೊಳಗೆ ಶ್ರೇಷ್ಠವಾದಂತ ಹಣ್ಣೆ ಯಾವ್ರಿಪ್ಪ ಯಾವಾಗ ಮಾವಿನಲ್ರಿ ಆ ಮಾವಿನಕಾಯಿ ಮಗನ ನಿಂಬೆ ಕೈ ನಿಂಬೆ ಕಾಯಿ ಹೌದು ಹಣ್ಣಿನೊಳಗೆ ಶ್ರೇಷ್ಠವಾದಂತ ಹಣ್ಣು ನಿಂಬೆ ಹಣ್ಣು ಐತೆ ಅಂತ ಹೇಳಿ ಗುರುನಾಥನ ಮುಂದಿಟ್ಟಾರೆ ನಿಂಬೆ ಹಣ್ಣು ಎಲ್ಲ ಹಣ್ಣು ಕೊಳಿತಾವ ನಿಂಬೆ ಹಣ್ಣು ಕೊಳೆಯಂಗಿಲ್ಲ ವಸ್ತುವಿನೊಳಗೆ ಶ್ರೇಷ್ಠವಾದಂತ ವಸ್ತು ಬೆಂಕಿ ಹೌದು ಬೆಂಕಿ ಬೆಂಕಿ ಶ್ರೇಷ್ಠವಾದಂತದೈತೆ ತೇ ಗುರುನಾಥನ ಮುಂದಿಟ್ಟಾರೆ ಹೌದ್ರಿಪ್ಪ ವಾರದೊಳಗೆ ಶ್ರೇಷ್ಠವಾದಂತ ವಾರ ರವಿವಾರ ಇವತ್ತು ಶ್ರೇಷ್ಠವಾದಂತ ರವಿವಾರ ದಿವಸ ಏನ್ರಿಪ್ಪ ಆಯ್ತಾರ ನಿಮ್ಮ ನಾಡಿಗೆ ಭಾಷೆ ರವಿವಾರಕ್ಕೆ ಭಾನುವಾರ ಅಂತ ಹೇಳಿ ಕರೀತಾರೆ ಭಾನು ಅಂದ್ರೆ ಸೂರ್ಯ ರವಿ ಅಂದ್ರೆ ಸೂರ್ಯ ಈ ವಾರಗಳನ್ನು ಬಹಳ ವಿಚಾರ ಮಾಡಿ ಹಿಂದಿನ ಗಣಿತಜ್ಞರು ಖಗೋಳ ಶಾಸ್ತ್ರಜ್ಞರು ಬಹಳಷ್ಟು ಅಭ್ಯಾಸ ಮಾಡಿ ವಾರ ತಿಂಗಳ ನಿಧಿ ತಿಥಿ ನಕ್ಷತ್ರ ಯೋಗ ಕಿರಣಗಳನ್ನ ಋಷಿಗಳು ಸಂತರು ಶರಣರು ಸುಮ್ಮನೆ ಮಾಡಿಲ್ಲ ಹೌದು ಗ್ರಹಗಳೇ ಎಷ್ಟು ಅದಾವೆ ಎಷ್ಟು ನೋಡಿಪ್ಪ ಒಂಬತ್ತು ಗ್ರಹ ಅದಾವ ನವಗ್ರಹ ಅಂತ ಕರೀತಾರೆ ಆದ್ರೆ ನವಗ್ರಹದೊಳಗೆ ಎಲ್ಲಾ ಗ್ರಹದ ಹೆಸರೇ ವಾರಕ್ಕಿಟ್ಟಾರ ವಾರ ಎಸದವ ಮಗನ ನೋಡ್ರಿಪ್ಪ ಗ್ರಹಗಳು ಎಸದವ ಒಂಬತ್ತು ಯಾಕೆ ಬಿಟ್ರು ಗೊತ್ತಿದ್ರಪ್ಪ ಅದು ಗೊತ್ತಿಲ್ಲ ಇವು ಯಾವ ಕಾರಣಕ್ಕಿಟ್ಟಾರೆ ಮೊದಲ ರವಿವಾರ ಯಾಕೆ ಬಂತ ರವಿವಾರಗಳ ಸೋಮವಾರ ಯಾಕೆ ಬಂತ ಸೋಮವಾರವನ ಸೌರ ಯೋಗದೊಳಗೆ ಸೂರ್ಯನಿಗೆ ಅತ್ಯಂತ ಸಮೀಪವಾದಂತ ಗ್ರಹ ಬುಧ ಗ್ರಹ ಹೌದ್ರಿಪ್ಪ ಬುಧದಿಂದ ಶುಕ್ರ ಗ್ರಹ ಶುಕ್ರದಿಂದ ಭೂಮಿ ಬರ್ತದೆ ಭೂಮಾದಿಂದ ಮಂಗಳ ಬರ್ತದೆ ಮಂಗಳದಿಂದ ಗುರು ಬರ್ತದೆ ಗುರುವಾದಿಂದ ಶನಿ ಬರ್ತದೆ ಲಾಸ್ಟ್ ಹಿಂಗ್ ಜೋಡಿಸಿಲ್ಲ ಆದ್ರೆ ಜೋಡಿಸಿದ್ದೇ ಬೇರೆ ಅದ ರಾಹು ಕೇತು ಬಿಟ್ಟ ಬಿಟ್ರವ ಸುಮ್ಮನೆ ಮಾಡಂಗಿಲ್ಲ ಇದಕ್ಕೆ ಒಂದು ಶಾಸ್ತ್ರದ
ಜ್ಯೋತಿಷ್ಯ ಶಾಸ್ತ್ರದ ವಾಸ್ತು ಶಾಸ್ತ್ರದ ಸುಮ್ಮನೆ ಯಾವುದು ಮಾಡಂಗಿಲ್ಲ ಅದಕ್ಕೆ ವಾರದೊಳಗೆ ಶ್ರೇಷ್ಠವಾದಂತಹ ರವಿವಾರ ದಿವಸ ಬಹಳಷ್ಟು ಅದ್ಭುತ ಕಲಾವಿದರು ಕಲಾವಿದರು ಬಹಳಷ್ಟು ಆಧ್ಯಾತ್ಮದ ಅನುಭಾವಿಗಳು ನಮ್ಮ ಗ್ರಾಮಕ್ಕೆ ಬಂದಾರ ಬಂದಾರಿ ಇವತ್ತಿನ ದಿವಸ ಬಹಳ ಸುಶ್ರಾವ್ಯವಾಗಿ ಅವರ ಕಂಚಿನ ಕಂಠದ ಮೂಲಕ ತಮ್ಮ ಅನುಭವದ ನುಡಿಗಳನ್ನ ಹೇಳ್ತಾರಪ್ಪ ನಮಗೆ ಹೇಳ್ತಾರ ಅವರ ಅವರು ನಾವು ಕೂಡಿ ಆ ಮಲಕಾರಿ ಸಿದ್ದೇಶ್ವರ ಒಂದು ಭಕ್ತಿ ಸೇವೆಯನ್ನ ನಮಗೆ ನಿಲ್ಕದಷ್ಟ ತಿಳಿಸೋಣ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ಬೇಕಾಗಿತ್ತಮ್ಮ ಏನ್ರಿ ಸರ್ ಈ ಬಿದ್ದರಿಗೆ ಮೇಲೆ ಅಂದ್ರೆ ಇವತ್ತಿಗೆ 60 ವರ್ಷ ಮುಗಿದಾವ ಇವು ಹೌದ್ರಿ 60 ವರ್ಷ ಆಗ್ಯಾವ ಇವ್ರಿಗೆ ಸದ್ಯ 75 ನಡೆದಾವ ಈಗ ಸದ್ ಡೊಳ್ಳಿನ ಹಾಡವರೊಳಗೆ ಹಾಡ ಹಾಡೋದ್ರೊಳಗೆ ಅತ್ಯಂತ ಹಿರಿಯ ಕಲಾವಿದರು ಇವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹಿರಿಯ ಕಲಾವಿದರು ಇನ್ನುವರೆಗೆ ಹಾಡ್ತಾರಪ್ಪ ಅಂದ್ರೆ ಮಲಕಾರಿ ಸಿದ್ದ ಅಮೋಘ ಸಿದ್ದ ಮಾಳಿಂಗರಾಯ ಬುಳ್ಳಾರ ಸಿದ್ದನ ಆಶೀರ್ವಾದ ಬಿದ್ದರಿಗೆ ಮೇಳ ಮೇಲೆ ಐತ್ತ ಹೇಳಿ ಇನ್ನುವರೆಗೂ ಈ ಮೇಳ ಸಾಗಿ ನಡೆದು ಮೇಳ ಹಳೆಯದಿರೋದ್ರಿಂದ ಮಾತಿನಲ್ಲಾಗ್ಲಿ ವಾದ್ಯ ಬಂಧದಲ್ಲಾಗ್ಲಿ ಹಾಡಿನಲ್ಲಾಗ್ಲಿ ಸ್ವರದಲ್ಲಿ ಲಯದಲ್ಲಿ ಏನಾದ್ರೂ ತಪ್ಪು ತಡೆಗಳಾದರೆ ಕ್ಷಮಿಸಬೇಕು ಆ ತಪ್ಪನ್ನು ಬಿಟ್ಟು ಒಪ್ಪನ್ನು ಸ್ವೀಕರಿಸಿ ಹತ್ತೊಂದುತನ ಶಾಂತ ರೀತಿಯಿಂದ ಕುತ್ತು ಕೇಳಿದ್ರೆ ದೈವದಲ್ಲೆಲ್ಲ ಕೈ ಮುಗಿದು ಕೇಳ್ಕೊಂಡು ಇವನ್ ಜಾತಿ ಹಾಡಿ ಕಂಡು ಹೋಗ್ತಾರೆ.